ಈಗ ಮೋದಿ ಅವರು ಬೇಕು ದೇಶಕ್ಕೆ ಅಂತ ಆದ್ರೆ ಸರ್ ಮೋದಿ ನೋಡಿ ಓಟ್ ಹಾಕ್ತಾರೆ ಸರ್. ಈಗ ಮೋದಿ ಬೇಕು ದೇಶಕ್ಕೆ ಅಂತ ಪ್ರಧಾನಿ ಹಿಂದೆ ನೋಡಿರಂದ ವ್ಯಕ್ತಿ ಅವ್ರು ನೋಡ್ಬೇಕು ಅಂದಾಗ ಇಲ್ಲಿ ಇವ್ರನ್ನ ಇದು ಮಾಡ್ತಾರೆ. ಇಲ್ಲಿ ಕ್ಯಾಂಡಿಡೇಟ್ ನೋಡಲ್ಲ, ಅಲ್ಲಿಗೆ ಅಲ್ಲಿ ನೋಡಿದಾಗ ಏನ್ ಮಾಡ್ತಾರೆ ಓಟ್ನ ಅವ್ರು ಇದಕ್ಕೆ ಇವ್ರಿಗೆ ಹಾಕ್ತಾರೆ. ಮೋದಿಯವ್ರಿಗೆಲ್ಲಪ್ಪ ನಾವು ಕ್ಯಾಂಡಿಡೇಟ್ ಯಾರಾಗಲಿ ಅನ್ನೋದಾದ್ರೆ ಮೋದಿ ಇದ್ರಲ್ಲಿ ಇದಕ್ಕೆ ಹಾಕ್ತಾರೆ ಸರ್. ಯಾಕಂದ್ರೆ ನಮ್ಮ ಇದ್ರಲ್ಲಿ ಯಾಕಂದ್ರೆ ಹಿಂದೆ ಕಂಪೇರ್ ಮಾಡಿದ್ರೆ ಇವತ್ತು ಜಗತ್ತಿನಲ್ಲಿ ಭಾರತ ಅನ್ನೋದು ಒಂದು ಸ್ವಲ್ಪ ನಿಂತಿದೆ. ಮೋದಿ ಅನ್ನೋದು ಒಬ್ಬ ವ್ಯಕ್ತಿ ಹಿಂದೆ ಆ ಥರ ಇರಲಿಲ್ಲ, ಒಳ್ಳೆ ಪ್ರಧಾನಿ. ಅವ್ರು ನೋಡ್ತಾರೆ ಅಂದರೆ ವ್ಯಕ್ತಿ ಅವ್ರು ನೋಡಿದಾಗ ಓಟ್ ಹಾಕ್ತಾರೆ ಸರ್. ಸಾಮಾನ್ಯವಾಗಿ ಮೋದಿ ನೋಡಿ ಓಟ್ ಹಾಕ್ತಾರೆ ನನ್ನ ಅಭಿಪ್ರಾಯ. ಯಾರ ಥರ ಅವರು ಪ್ರಧಾನಿ ಆಗಿದ್ರು ಅಲ್ವಾ ಸರ್, ಯಾರು ಇಷ್ಟೊಂದು ವರ್ಷ ಇರಕ್ಕೆ ಸಾಧ್ಯ ಇಲ್ಲ. ಅಲ್ಲ ಸಾಮಾನ್ಯ ಜನರಿಗೆ ಪ್ರಧಾನಮಂತ್ರಿ ಇದಾರೆ ಅನ್ನೋದೇ ಗೊತ್ತಾಯ್ತಿರಲಿಲ್ಲ, ಅದು ಗೊತ್ತು ಮಾಡಿದವರು ಇವರು ಅಂತ. ಆಮೇಲೆ ಜನಸಾಮಾನ್ಯರ ಹತ್ರ ಹೋಗ್ತಾರೆ ಸರ್. ಯಾಕಂದ್ರೆ ನಾನು ಟಿ ವಿ ನೋಡಿದ್ಬಿಟ್ಟು ಏನಾಗುತ್ತೆ ಅಂದರೆ ಒಬ್ಬ ಸಾಮಾನ್ಯ ಮನೆಗೆ ಹೋಗ್ತಾರೆ, ಆಮೇಲೆ ಒಂದು ಐಡೆಂಟಿಫೈ ಮಾಡ್ತಾರೆ. ಈಗ ಮನ್ ಕಿ ಬಾತ್ ಅಂತ ಮಾತಾಡಿದಾಗ ಒಬ್ಬ ಸಾಮಾನ್ಯ ವ್ಯಕ್ತಿನ ಗುರುತಿಸ್ತಾರೆ, ಅದು ಹಿಂದೆ ಇರಲಿಲ್ಲ. ಆಮೇಲೆ ಕೆಲವೊಂದು ಪ್ರಶಸ್ತಿಗಳು ಹಿಂದೆ ಕೊಡ್ತಿದ್ದಕ್ಕೂ ಈಗ ಕೊಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಪದ್ಮಶ್ರೀ ಸರ್ ಹಿಂದೆ ಕೊಡ್ತಿದ್ದಂಥ ವ್ಯಕ್ತಿಗಳು ತುಂಬ ಪ್ರಭಾವ ಬೀರಿ ತೋರ್ತಿದ್ರು. ಇವತ್ತು ಪದ್ಮಶ್ರೀ ಅವಾರ್ಡ್ ತೊಗೋಬೇಕು ಅಂದರೆ ಒಬ್ಬ ಯಾವುದೋ ಗೊತ್ತಿದ್ದ ವ್ಯಕ್ತಿ ಹುಡುಕ್ತಾರೆ ಅಂದರೆ ಲೆಕ್ಕ ಹಾಕಲಿ ಅಂದರೆ ಅವನು ಇದಕ್ಕೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅದಕ್ಕೆ ನನ್ನ ಅಭಿಪ್ರಾಯ ಅನ್ನಿಸ್ತದೆ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದ್ರೆ ಕೊಟ್ಟರೆ ಅದು ಇದು ಅದನ್ನೇ ಇವರು ಹುಡುಕಿ ಮಾಡ್ತಿದ್ದಾರೆ. ಆಮೇಲೆ ಕೆಲವೊಂದು ಕೆಲಸಗಳು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಇದು ಮಾಡ್ದೇನೋ ಕೆಲಸ ಮಾಡ್ತೀನಿ ನೋಡಿ. ಕೆಲವೊಂದು ರಾಮಮಂದಿರ ಆಗಿರ್ಬೋದು, ರಾಮಮಂದಿರ 500 ವರ್ಷದ ಕನಸದು, ಏನು ಜಂಜಾಟ ಇಲ್ಲದೆ ಏನು ಇಲ್ಲದೇ ಒಂದು ಪೂರ್ಣ ಜನರ ಆಶೋತ್ತರ ಯಾಕಂದ್ರೆ ಇತ್ತದು ಆಗುತ್ತಾ ಆಗುತ್ತಾ ಅಂತ ಅದು ಈಡೇರಿಸ್ತದೆ ಜನರ ಭಾವನೆ. ಅದೊಂದು ಭಾಳ ಚೆನ್ನಾಗಿ ಮಾಡ್ತಾರೆ. ಇದು ಮಾಡಿದ್ಮೇಲೆ ಮೇಲೆ ಜನರ ಜೊತೆ ಒಂದಿದೆ ಜಗತ್ತಲ್ಲಿ ಭಾರತ ಅಂದರೆ ಇವತ್ತೊಂದು ಸ್ವಲ್ಪ ನಮ್ಮ ದೇಶದಿಂದ ಈಗ ಫಾರಿನ್ ಹೋದ್ರು ಇಂಡಿಯಾದಿಂದ ಬಂದಿದ್ರು ಐಡೆಂಟಿಫೈ ಮಾಡ್ತಾರೆ ಸರ್. ಹಿಂದೆ ಭಾರತ ಅಂದ್ರೆ ಏನೋ ಒಂದು ಕಸದ ಬುಟ್ಟಿ ಅನ್ನೋದು ಇತ್ತು ಹಿಂದೆ ನಾವು ತಿಳಿದ ಮಟ್ಟಿಗೆ ನಾವು ಮಟ್ಟಿಗೆ. ಇವತ್ತು ಭಾರತ ಅಂದ್ರೆ ಏನೋ ಅಂದ್ರೆ ರತ್ನ ಕಂಬಳಿ ಹಾಕ್ತಾರೆ ಮೋದಿ ಬಂತು ಅಂದ್ರೆ. ಅಂದ್ರೆ ಆ ವ್ಯಕ್ತಿಯಿಂದ ಯಾವುದೇ ಒಬ್ಬ ವ್ಯಕ್ತಿಯಿಂದ ಸರ್ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ವ್ಯಕ್ತಿ ಒಂದು ಇದ್ದಿದ್ರೆ ಹಾಗೆ ಆಗುತ್ತೆ. ಈ ವ್ಯಕ್ತಿ ನಾವು ಹೇಳ್ದಲ್ಲ ಅಂತವ್ರು ಇರ್ಬೇಕು, ಇನ್ನು ನಿರ್ಧಾರಗಳನ್ನ ತಗೊಳ್ಳೋ ಕೆಪಾಸಿಟಿ ಇರ್ಬೇಕು. ಆಮೇಲೆ ಇವ್ರಿಗೆ ಯಾವ ಇದು ಇಲ್ಲ ಸರ್, ಇನ್ನೊಬ್ರು ಜಂಜಾಡ್ದಲ್ಲಿಲ್ಲ. ಮಾಡ್ಬೇಕು ಅಂದ್ರೆ ಮಾಡ್ತೀನಿ ಅನ್ನೋದ್ರಿಂದ ಕ್ಯಾಬಿನೆಟ್ ಎಲ್ಲ ಆಗಿದ್ದಾರೆ. ಯಾಕಂದ್ರೆ ಒಂದು ಕರಪ್ಷನ್ಸ್ ಇಲ್ಲ, ಕರಪ್ಷನ್ಸ್ ಇಲ್ಲ. ಅವ ಏನಾಗುತ್ತೆ ಕೆಲಸ ಅದು ಆಗ್ಬೇಕು. ಆಮೇಲೆ ಪ್ರತಿ ಬೇಗ ಪುರಸ್ಕಾರ ಸಿಗುತ್ತೆ, ಸಿಕ್ಕಿದೆ ಸಿಗ್ತಾ ಇದೆ. ಇನ್ನೂ ಒಂದು 5 ವರ್ಷ ಇರಲಿ ಇರ್ತದೆ. ಇವರೆಲ್ಲ ಮೊದಲು ಅವರು ಈಗ ಇರಲಿ ಸರ್, ಮೊದಲು ಅವರು ಮೊದಲನೇ ವರ್ಷ ಸ್ಟಾರ್ಟ್ ಮಾಡಿದ್ರಲ್ಲ ಅವರು 2014 ಸರ್, ಅಂದ್ರೆ ಅದನ್ನ ಮುಖ್ಯಮಂತ್ರಿಯಾಗಿ ನೋಡಿದ್ರಲ್ಲ ಸರ್, ಅವಾಗ ಅಷ್ಟಿದಿರ್ಲಿಲ್ಲ. 2019-20, 19-23 ಸ್ವಲ್ಪ ಇದಾಗ್ತು ಅವ್ರ ಯೋಜನೆಗಳು ಮಾಡಿದಂಥದ್ದು ಕೆಲಸಗಳು ಆಗಿವೆ. ಅದು ಮತ್ತೆ ಜಮ್ಮು ಕಾಶ್ಮೀರದ ಮಾಡಿದ್ರು ನೋಡಿ, ಅದೆಲ್ಲ ಹಿಂದೆ ಇದ್ದಂಥದ್ದನ್ನ 370 ಆ್ಯಕ್ಟ್ ಹಿಂದೆ ಇದ್ದಾಗ ಎದುರಿಸಿ ಮಡಗಿದ್ರು. ಇವತ್ತು ಹಿಂದಿಲ್ದು ಈಗಿಂದು ಕಂಪೇರ್ ಮಾಡ್ತಿದ್ದಾರೆ, ಹಿಂದೆ ಎಲ್ಲ ಕಲ್ಲು ತಾಂಡ್ ಹೊಡಿತಿರು ಸರ್. ಇವತ್ತೇನು ಇಲ್ಲ, ಅಭಿವೃದ್ಧಿ ಮಾಡಿದಾಗ ಸರ್ ಜನ ಅದನ್ನು ಇದು ಮಾಡ್ತಾರೆ, ಸ್ವಾಗತ ಮಾಡೇ ಮಾಡ್ತಾರೆ. ಹಾಗಾಗಿ ಸರ್ ಈಗ ಜನಗಳಿಗೆ ಅವರ ಯೋಜನೆಗಳೆಲ್ಲ ತಲುಪಿದಾವೆ ಗೊತ್ತಾಗಿದೆ ಅಂತ ಆಗುತ್ತಾಗುತ್ತೆ ಸರ್. ತಲುಪಿದೆ ಯಾಕಂದ್ರೆ ಸುಮಾರು ಯೋಜನೆಗಳು ಏನಾಗಿದೆ ಅಂದರೆ ಜನಕ್ಕೆ ತಲುಪ್ತಿದೆ. ಆಮೇಲೆ ಮಾಡ್ತಿದ್ದಾರೆ ಕಾರ್ಯಗಳು, ಯಾಕಂದ್ರೆ ಹಿಂದೆ 8 ವರ್ಷ ಮಾಡಿದವರು ಇನ್ನು ಈಗ ತಾನೇ ಆಗಿರೋದು. ಸ್ವಚ್ಛ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಇದೆ, ಮಾಡ್ತಿದ್ದಾರೆ ಮಾಡ್ತಾರೆ. ಅಂದರೆ ಒಳ್ಳೆ ವ್ಯಕ್ತಿ, ಯಾಕಂದ್ರೆ ಒಳ್ಳೆ ವ್ಯಕ್ತಿ ಅಂದರೆ ಏನಾದ್ರು ಇಷ್ಟಪಡ್ಬೇಕು ಸರ್, ಒಳ್ಳೇದು ಅಂದರೆ ಇಷ್ಟಪಡ್ತೀವಿ, ಒಳ್ಳೆ ವ್ಯಕ್ತಿನ ಇಷ್ಟಪಡ್ಬೇಕು ಅಂತ ನನ್ನ ಇದು. ಸರ್ ಇವ್ರು ಬರೋದಕ್ಕೂ ಮೊದಲು 10 ವರ್ಷ ಮನಮೋಹನ್ ಸಿಂಗ್ ಅವರು ಇದ್ರಲ್ಲ ಸರ್, ಇದ್ದು ಒಳ್ಳೆ ವ್ಯಕ್ತಿ ಸರ್. ಆ ವ್ಯಕ್ತಿ ಒಳ್ಳೆಯವರು ಆದರೆ ಸೂತ್ರ ಅಲ್ಲ ಸರ್. ಈಗ ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಬಿಟ್ಟಾಗ ಮಾಡ್ತಾರೆ, ಮಾಡೋಕೆ ಕೊಟ್ಟಿರಲಿಲ್ಲ ಸರ್. ವ್ಯಕ್ತಿ ಒಳ್ಳೆಯವರು, ವ್ಯಕ್ತಿ ಮನಮೋಹನ್ ಸಿಂಗು ಒಳ್ಳೆ ಅರ್ಥಶಾಸ್ತ್ರಜ್ಞ, ಆದರೆ ಅವ್ರಿಗೆ ಫ್ರೀಡಮ್ ಕೊಟ್ಟಿರಲಿಲ್ಲ. ಆಗಿಂದ ಅವರು ಕಂಪೇರ್ ಮಾಡಿದ್ರು. ಈಗ ನೋಡಿ ಅವರ ಇದರಲ್ಲಿ ಇದ್ದಂಥವ್ರೆ ಯಾರವರು ಹಣಕಾಸು ಮಂತ್ರಿ ಆಗಿದ್ದಂಥವ್ರು, ಅವ್ರ ಹೆಸರೇನು, ಚಿದಂಬರಂ ಅವ್ರು ಏನು ಮಾಡಿದ್ರು, ಈಗ ಪೇಟಿಎಂ ಅನ್ನೋದು ಏನಿದೆ ಸರ್, ಗೇಲಿ ಮಾಡಿದ್ರು. ಅದು ನಮ್ಮ ಭಾರತದಲ್ಲಿ ಆಗುತ್ತೆ ಅಂದ್ರೆ ಇವತ್ತಿನ ಸರ್ ನಮ್ಮ ಇದನ್ನ ನೋಡಿ ವರ್ದೇಶದಲ್ಲೆಲ್ಲ ಇದನ್ನ ಇದು ಮಾಡ್ತೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಲ್ವಾ ಸರ್, ಆಶ್ಚರ್ಯ ಪಡ್ತಾರೆ. ಇಟ್ಕೊಂಡಿದ್ದಾರೆ ಅದನ್ನ ಆಶ್ಚರ್ಯ ಪಡ್ತಾರೆ, ಬೇರೆ ದೇಶದವ್ರು ಆಶ್ಚರ್ಯ ಪಡ್ತಾರೆ. ಈ ಮಟ್ಟಕ್ಕೆ ಇದೆಯಾ ಇಲ್ಲಿ ಮನಿ ಇದು ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಹಾಗಾಗಿ ಒಂದು ಇದು ಒಳ್ಳೆ ವ್ಯಕ್ತಿ ಇದ್ರೆ ಒಳ್ಳೇದು ಆಗುತ್ತೆ ಅಂತ ಸರ್ ಮಾಡಿದಾರೆ. ಇನ್ನೂ ಒಂದು 5 ವರ್ಷ ಇರಲಿ ಅಂತ ನನ್ನ ಡಿಜಿಟಲ್ ಆಯ್ತು ಸರ್. ಆಶ್ಚರ್ಯ ಅದು, ಯಾಕಂದ್ರೆ ಇವತ್ತು ಮುಂದುವರೆದ ದೇಶಗಳು ಆಶ್ಚರ್ಯ ಪಡ್ತವೆ, ಏ ಭಾರತದಲ್ಲಿ ಈ ಥರ ಒಂದು ವ್ಯವಸ್ಥೆ ಇಷ್ಟೊಂದು ಸಕ್ಸಸ್ಫುಲ್ ಆಗಿದೆ ಅನ್ನೋದಕ್ಕೆ. ಅಂದ್ರೆ ಏನಂದ್ರೆ ಒಂದು ದೃಢ ನಿರ್ಧಾರ ಸರ್, ಯಾಕಂದ್ರೆ ಅವ್ರು ಏನು ಅನ್ಕೊಳ್ತಾರೆ ಅದು ಮಾಡಬೇಕು ಅಂತಂದ್ರೆ ಹೇಳಿ ಮಾಡ್ತಾ ಇಲ್ಲ, ಮಾಡಿದ್ದನ್ನು ತೋರಿಸ್ತಿದ್ದಾರೆ. ಅದು ಯಾವಾಗ ಸಾಧ್ಯ ಹೇಳಿ ಮಾಡೋನು ಏನೋ ಗಾದೆ ಹೇಳ್ತಾರೆ, ಹಾಗೆ ಇವರು ಮಾಡಿ ಹೇಳ್ದೆ ಮಾಡ್ತಾ ಇದ್ದಾರೆ. ಅದು ಭಾಳ ಇದು ಸರ್. ಈಗ ಇಲ್ಲಿ ಸರ್ ಇಲ್ಲಿ ಗ್ಯಾರಂಟಿಗಳು ಕೊಟ್ಬಿಟ್ಟಿದಾರಲ್ಲ ಸರ್, ಗ್ಯಾರಂಟಿ ಕೊಟ್ಟಿರೋ ಕೆಲವೊಬ್ರು ಇದು ಮಾಡ್ಬೋದು ಸರ್. ಅದನ್ನ ನಾನು ಹೇಳ್ದಲ್ಲ, ಅಲ್ಲಿ ನೋಡ್ತು ಅಂದಾಗ ಇದು ಮಾಡ್ತಾರೆ ಸರ್. ನನ್ನ ಅಭಿಪ್ರಾಯ ಗ್ಯಾರಂಟಿ ಅನ್ನೋದು ಕೊಟ್ಟಿದ್ರು ಕೆಲವ್ರು ಮರಳಾಗ್ಬೋದು,
ಆದ್ರೆ ಅಲ್ಲಿ ವ್ಯಕ್ತಿ ನೋಡಿದಾಗ ಸೆಂಟ್ರಲ್ ನೋಡಿದಾಗ ಇದು ಚೇಂಜಸ್ ಆಗ್ಬೋದಂತ. ಅದು ಇಲ್ಲಿಗೆ ಬಂದಾಗ ವಿಧಾನಸಭಾ ಒಂದು ಇದಕ್ಕೆ ಬಂದಾಗ ಇದಾಯ್ತು, ಇದು ಲೋಕಸಭೆ ಅಂದಾಗ ಜನರದು ಅಲ್ಲಿ ನೋಡ್ತಾರಂತ ನನ್ನ ಅಭಿಪ್ರಾಯ. ಮೋದಿ ನೋಡ್ತು ಅಂದಾಗ ಇಲ್ಲಿ ಇದು ಮಾಡ್ತಾರೆ. ಕರೆಂಟ್ ಬಿಲ್ ಎಲ್ಲ ಫ್ರೀ ಆಗಿದೆ, ಎಲ್ಲ ಕೊಟ್ಟಿದ್ದಾರೆ ಸರ್, ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ಆಮೇಲೆ ಬಸ್ ಚಾರ್ಜ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೂ ಇಲ್ಲಿ ಇದನ್ನ ನೋಡಿದಾಗ ಅಲ್ಲಿ ನೋಡಿದಾಗ ನನ್ನದು ಚೇಂಜ್ ಆಗ್ಬೋದಾ ಅಂತ ಹೇಳಿದ್ದಾರೆ. ಬದುಕೋಕೆ ನಮ್ಗೇನಾದ್ರು ಕೆಲಸ ಕೊಡೋಂಥ ವ್ಯಕ್ತಿ ಬರಲಪ್ಪ ಸರ್ ಈಗ ಎಲ್ಲಾನು ಸರ್ ಹೇಳ್ದಲ್ಲ. ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕೆ ಆಗಲ್ಲ, ಜನಸಂಖ್ಯೆ ದೊಡ್ಡ ದೇಶ ನಮ್ಮದು. ಏನಂದ್ರೆ ವಿದ್ಯಾ ಇದು ಮಾಡಿದ್ದು ಏನಾದ್ರು ಸ್ವಂತ ಉದ್ಯೋಗ ಮಾಡಬೇಕು. ಎಲ್ಲರೂ ಸರ್ಕಾರಿ ಕೆಲಸ ಕೊಡ್ಲಿಕ್ಕೆ ಆಗಲ್ಲ, ಯಾರೇ ಬಂದರೂ ಕೊಡ್ಲಿಕ್ಕೆ ಆಗಲ್ಲ. ಅವ್ರವ್ರ ಸ್ವಂತ ದುಡಿಮೇಲೆ ಏನಿದೆ ಅದನ್ನು ಮಾಡಬೇಕು, ಉದ್ಯೋಗಗಳು ಮಾಡ್ಬೇಕು ಸರ್. ಈಗ ಎಲ್ಲರೂ ಸರ್ಕಾರಿ ಕೆಲಸ ಕೊಡೋರು ಕೊಡ್ಲಿಕ್ಕಿಲ್ಲ, ವಿದ್ಯಾವಂತರು ಆಗಬೇಕು, ಅವ್ರ ಕೌಶಲ್ಯ ಏನಿದೆ ಅದನ್ನು ಮುಂದುವರಿಬೇಕು. ಅಟ್ಲೀಸ್ಟ್ ಯುವಕರು ಕೆಲಸ ಹುಡುಕ್ಬೇಕಾದ್ರೂ ಇಂಥ ಕಡೆ ಇಂಥ ಕ್ಷೇತ್ರದಲ್ಲಿ ಹೋದ್ರೆ ನಮ್ಮ ಕೆಲಸ ಹೌದು ಸರ್. ಅದ್ರ ಬಗ್ಗೆ ಇದೆ ಸರ್, ಇವತ್ತು ಸಿಗ್ತಾ ಇದ್ದಾವೆ. ಯಾಕಂದ್ರೆ ಇವತ್ತಿನ ಸರ್ ಏನಂದ್ರೆ ಅವ್ರು ಓದತಕ್ಕಂಥ ಕೆಲವೊಂದು ಇವೆ ಕಂಪ್ನಿಗಳಿವೆ, ಅಂದರೆ ಸರ್ಕಾರಿ ಜಾಬನ್ನೇ ಆಗಲ್ಲ, ಖಾಸಗಿಗೆ ಹೊರಳಬೇಕು. ಇಲ್ಲ ಅವ್ರಿಗೆ ಬುದ್ಧಿಶಕ್ತಿ ಸ್ವಲ್ಪ ಇದ್ದಿದ್ರೆ ಯಾವ್ದ್ರಲ್ಲಿ ಇರ್ತಾರೆ ಅದ್ರ ಕಾರು ಹೊರಳಬೇಕು. ಈಗ ಸಾಲ ತಗೊಂಡು ಸ್ಟಾರ್ಟ್ಅಪ್ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ಮಾಡಿಲ್ಲ ಸರ್, ಹಿಂದೆ ಆಗಲ್ಲ. ಸುಧಾಮೂರ್ತಿ ಅವರೆಲ್ಲ ಮಾಡಿದ 10,000 ಬಂಡವಾಳದಲ್ಲಿ ಬೆಳೆದಿದ್ದಾರೆ, ಅವ್ರು ಅವತ್ತಿಂದಲ್ಲಿ 10,000 ಬಂಡವಾಳದಲ್ಲಿ ಬೆಳೆದಿದ್ದಾರೆ. ಇವತ್ತಿನ ಸರ್ ಜಗತ್ತಲ್ಲಿ ಅಷ್ಟೊಂದು ಇದು 10,000 ಸರ್, ಅದು ಬೆನ್ನೆಲುಬಾಗಿ ನಿಂತೆ ಸುಧಾಮೂರ್ತಿ ಅವರು ನಾರಾಯಣಮೂರ್ತಿ ಅವ್ರಿಗೆ ಹತ್ರ ಇರ್ಬೇಕು ಸರ್. ಆಗುತ್ತೆ ಅಂದರೆ ಇದು ಇರಬೇಕು, ಅದಕ್ಕೆ ಏನೋ ಇಚ್ಛಾಶಕ್ತಿ ಇರಬೇಕು, ಮಾಡಬೇಕು ಅನ್ನೋ ಛಲ ಒಂದಿದ್ರೆ ಖಂಡಿತವಾಗಿ ಆಗುತ್ತೆ. ಯಾಕಂದರೆ ನಾನು ಹೇಳೋದು ಪ್ರತಿಭಾವಂತರು ಬಂದಿರೋದೆಲ್ಲ ಗುಡಿಸ್ಲಿಂದನೇ ಸರ್, ದೊಡ್ಡ ದೊಡ್ಡ ಮೇಧಾವಿಗಳು ಬಂದಿರೋದೆಲ್ಲ ಗುಡಿಸ್ಲಿಂದ, ಯಾರೂ ಅರಮನೆಯಿಂದ ಯಾರೂ ಬಂದಿಲ್ಲ. ನಾನು ಯಾಕಂದರೆ ಸ್ವಲ್ಪ ನಾವು ಜಾಸ್ತಿ ವಿದ್ಯಾವಂತನಲ್ಲ, ಕೆಲವೊಂದು ತಿಳ್ಕೊಂಡಿರೋದ ಮಾತಾಡಿದ್ದೀನಿ. ಬಹಳ ವಿಷಯಗಳ ತಿಳ್ಕೊಂಡಿದ್ದಾರೆ ಸರ್, ಸುಮಾರು ಜನ ಗೊತ್ತೇ ಇಲ್ಲ. ಹೌದೌದು, ಅದೇ ಹೇಳ್ದಲ್ಲ, ವಿದ್ಯಾ ಜಾಸ್ತಿ ಓದಿಲ್ಲ, ಕೆಲವೊಂದು ಓದಿರೋದ, ಕೆಲವೊಂದು ತಿಳ್ಕೊಂಡಿದ್ದೀನಿ ಕೆಲವೊಂದು. ಅದೇ ಏನು ಕೆಲಸ ಮಾಡ್ತೀರ ಸರ್? ಸರ್ ನಾನು ಪೋಸ್ಟ್ ಆಫೀಸಲ್ಲಿ ಔಟ್ ಸೈಡ್ರಾಗಿ ಕೆಲಸ ಮಾಡ್ತೀನಿ ಸರ್, ಇಲ್ಲಿವರೆಗೆ ಯಾರು ರಜಾ ಹೋಗ್ತಾರಲ್ಲ ಆ ಪ್ಲೇಸಲ್ಲಿ ಮಾಡುವಂಥದ್ದು. ಹಾಗಾಗಿ ಸುತ್ತಿ ಮೈಸೂರಿನೆಲ್ಲ ಆಲ್ಮೋಸ್ಟ್ ಸುತ್ತಿದ್ದೀನಿ. ಪೇಪರ್ ಓದೋ ಅಭ್ಯಾಸ ಜಾಸ್ತಿ ನನಗೆ, ಪೇಪರು ಸಿನಿಮಾ, ಸಿನಿಮಾ ತುಂಬ ನೋಡಿದ್ದೀನಿ ನಾನು, ತುಂಬ ಅಂದರೆ ತುಂಬ ಸಿನಿಮಾ. ಪೇಪರು ಪೇಪರ್ ದಿನಕ್ಕೆ 2 ಪೇಪರ್ ಆದರೂ ಓದೇ ಓದ್ತೀನಿ. ಹಾಗಾಗಿ ಸಿಕ್ಕಾಬಿಟ್ಟಿದೆ ತಲೆನಲ್ಲಿ ಇದೆ. ಯಾವ್ರವರು ಸರ್? ನಮ್ಮದು ಚಾಮರಾಜನಗರ. ಚಾಮರಾಜನಗರ, ಚಾಮರಾಜನಗರದಲ್ಲಿ ಎಂ ಪಿ ಶ್ರೀನಿವಾಸ್ ಪ್ರಸಾದ್ ಅವರಿದ್ದರು. ಹೌದು, ಈಗ ಅವರು ಆರೋಗ್ಯ ಸಮಸ್ಯೆ, ಹೌದು, ಏಜ್ ಫ್ಯಾಕ್ಟರು ನಿಲ್ತಾ ಇಲ್ಲ ಅವರು. ಹೌದು, ಈಗ ಬಾಲರಾಜ್ ಅವ್ರನ್ನ ಬಾಲರಾಜ್ ಅಂದರೆ BJP ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಹೌದು, ಈಗ ಅವರು ಗೆಲ್ತಾರ ಅಥವಾ ಕಾಂಗ್ರೆಸ್ಸಿಂದ ಏನಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಏನಾದರೂ ಕಾಂಪಿಟೇಷನ್ ಇದೆ ಸರ್? ಅವ್ರು ಮೊದಲಿದ್ದಾಗ ಈಗ ಇವರಿದ್ರಲ್ಲ, ತೀರೋಗ್ಬಿಟ್ರಲ್ಲ, ಅವರಾಗಿದ್ದ ಕಾಂಗ್ರೆಸ್ ಧ್ರುವನಾರಾಯಣ ಇದ್ದಾಗ ಗೆಲ್ತಾರೆ. ಅವ್ರ ಮಗ ಕೊಟ್ಟರು ಚಾನ್ಸ್ ಇದೆ, ಪೈಪೋಟಿಗೆ ಕೊಟ್ಟರೆ ಅವ್ರಿಗೆ ಕೊಡುತ್ತಾರೆ ಅಂತ ಏನೋ ಮಾತುಕತೆ ನಡೀತಾ ಇದೆ. ಬಟ್ ಏನೋ ಇವರು ಏನೋ ಹೇಳ್ತಾರೆ ಗೊತ್ತಿಲ್ಲ. ಸೇ ಬರ್ಬೋದು, ಫೈಟ್ ಇರುತ್ತೆ ಒಟ್ಟಿನಲ್ಲಿ. ಫೈಟ್ ಹೊಸದಾದರೂ ಕೆಲಸ ಮಾಡಿರ್ತಾರಲ್ಲ, ಫೈಟ್ ನಡೀತದೆ, ಫೈಟ್ ಇರ್ತದೆ, ಫೈಟ್ ಇದೆ. ಈಗ ಮೋದಿ ಅವ್ರದ್ದು ಹವಾ ಏನಾದ್ರು ಇದೆಯಾ ಅಲ್ಲಿ? ಅಲ್ಲಿ ಮೋದಿ ಹವಾ ಏನು ಬರ್ತಾರೆ ಅಂತ ಚಾಮರಾಜನಗರ ಅಂತ ಹೇಳಲ್ಲ ಸರ್, ಎಲ್ಲ ಕಡೆನೂ ನೆದರ್ತದೆ. ಅವರು ಯಾರು ಅಷ್ಟೊಂದು ಕಂಡಮಾಗಿಲ್ಲ, ಈ ಸಲ ದೇಶದಲ್ಲಿ ಅವರೇ ಮಂತಿ ಆದರೆ ಪರವಾಗಿಲ್ಲ ಅಂತ, ಅವರೇ ಇವರೆಲ್ಲ ಇರೋಕ್ಕಿಂತ ಅವರೇ ಪರವಾಗಿಲ್ಲ ಆಗೋದು. ಮೋದಿ ಅವರೇ ಇರಲಿ, ಮೋದಿ ಅವರೇ ಇರಬೇಕು.